ನಾವೆಲ್ಲ ದಕ್ಷಿಣ ಭಾರತದ ಯಾವುದೇ ದೇವಾಲಯಕ್ಕೆ ಹೋದರೂ ಗೋಪುರದಲ್ಲಿ ಈ ವಿಶೇಷ ಚಿತ್ರವೊಂದನ್ನು ಗಮನಿಸಬಹುದು. ದೇವಾನುದೇವತೆಗಳ ಪ್ರಭಾವಳಿಗಳಲ್ಲಿ, ದೇವಸ್ಥಾನದ ಗೋಡೆಗಳಲ್ಲಿ ಅಲಂಕಾರಿಕವಾಗಿ ಈ ವಿಶೇಷ ಲಕ್ಷಣದ ಸಿಂಹಮುಖವನ್ನು ಗಮನಿಸಿರುತ್ತೇವೆ. ಆ ಸಿಂಹಮುಖದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ಈ ವಿಡಿಯೋ ಮೂಲಕ ತಿಳಿಯೋಣ, ಬನ್ನಿ. ನಾವೆಲ್ಲ ಶಿವಪುರಾಣದಲ್ಲಿ ಬರುವ ಅಸುರರ ರಾಜ ಜಲಂಧರನ ಕಥೆಯನ್ನು ಓದಿದ್ದೇವೆ. ಅದೊಂದು ದಿನ ಆ ಅಸುರ ರಾಜ ಶಿವನ ತಲೆಯ ಮೇಲೆ, ಸದಾ ತಂಪು ಸೂಸುವ ಚಂದ್ರನ ಮೇಲೆ ಕಣ್ಣು ಹಾಕುತ್ತಾನೆ. ಪರಶಿವನ ಆಭರಣವೇ ಆಗಿರುವ ಆ ಚಂದ್ರಮನನ್ನು ಕಿತ್ತು ತರುವಂತೆ ತನ್ನ ಪರಮ ಸ್ನೇಹಿತನಾಗಿದ್ದ ರಾಹುವಿಗೆ ಆದೇಶಿಸುತ್ತಾನೆ. ಜಲಂಧರನ ಆಜ್ಞೆಯಂತೆ ಚಂದ್ರನನ್ನು ತರಲು ಕೈಲಾಸಕ್ಕೆ ರಾಹು ಹೊರಟನು. ಅದೇ ಚಂದ್ರನ ಬೆಳಕಿನಲ್ಲಿ ಧ್ಯಾನಾಸಕ್ತನಾಗಿದ್ದ ಪರಮಶಿವನನ್ನು ನೋಡುತ್ತಾನೆ. ಶಿವನ ತಲೆಯ ಮೇಲಿರುವ ಚಂದ್ರನನ್ನು ಕಿತ್ತುಕೊಳ್ಳುವ ಅವಸರದಲ್ಲಿ ಶಿವನ ಧ್ಯಾನಕ್ಕೆ ಭಂಗ ಉಂಟಾಗುತ್ತದೆ. ತನ್ನ ತಪೋಭಂಗಗೊಳಿಸಿದ ರಾಹುವಿನ ಕುಚೇಷ್ಟೆಗಳಿಂದ ಕುಪಿತನಾದ ಶಿವ ತನ್ನ ಮೂರನೇ ಕಣ್ಣಿನಿಂದ ಅಗ್ನಿಜ್ವಾಲೆಯನ್ನು ಸ್ಫೋಟಿಸಿಬಿಡುತ್ತಾನೆ. ಶಿವ ಸ್ಫೋಟಿಸಿದ ಅಗ್ನಿಜ್ವಾಲೆಗಳಿಂದ ಸಿಂಹಮುಖಿ ಎಂಬ ಭಯಾನಕ ರಾಕ್ಷಸನೊಬ್ಬ ಹುಟ್ಟಿಕೊಳ್ಳುತ್ತಾನೆ. ಆಗ ಶಿವ ತನ್ನ ತಪಸ್ಸಿಗೆ ಭಂಗ ತಂದ ರಾಹುವನ್ನು ನುಂಗಿ ಹಾಕುವಂತೆ ಆ ಸಿಂಹಮುಖಿ ರಕ್ಕಸನಿಗೆ ಆದೇಶಿಸುತ್ತಾನೆ. ಇದರಿಂದ ನಡುಗಿ ಹೋದ ರಾಹು ತನ್ನಿಂದಾದ ಪ್ರಮಾದವನ್ನು ಕ್ಷಮಿಸುವಂತೆ ಶಿವನನ್ನು ಪರಿಪರಿಯಾಗಿ ಬೇಡಿಕೊಳ್ಳುತ್ತಾನೆ. ಶಿವನಿಂದ ಸೃಷ್ಟಿಯಾದ ಆ ಸಿಂಹಮುಖಿ ರಕ್ಕಸನಿಂದಲೂ ತನ್ನನ್ನು ರಕ್ಷಿಸುವಂತೆ ರಾಹು ಕೇಳಿಕೊಳ್ಳುತ್ತಾನೆ. ರಾಹುವಿನ ಕ್ಷಮೆಯಾಚನೆಯಿಂದ ತಣ್ಣಗಾದ ಶಿವ ಆತನನ್ನು ಬಿಟ್ಟು ಬಿಡುವಂತೆ ಸಿಂಹಮುಖಿಗೆ ಹೇಳುತ್ತಾನೆ. ಆದರೆ ಆ ಹೊತ್ತಿಗೆ ಭಯಾನಕ ಹಸಿವಿನಿಂದ ಕುದ್ದು ಹೋಗಿದ್ದ ಆ ಸಿಂಹಮುಖಿ ತನ್ನ ಹಸಿವು ನೀಗಿಸಿದರೆ ಮಾತ್ರ ರಾಹುವನ್ನು ಬಿಡುವುದಾಗಿ ಹೇಳುತ್ತಾನೆ. ಆಗ ಪರಮಶಿವ, ನಿನ್ನನ್ನೇ ನೀನು ತಿಂದು ಹಸಿವು ನೀಗಿಸಿಕೋ ಎಂದು ಹೇಳುತ್ತಾನೆ. ಶಿವನ ಆಜ್ಞೆಯಂತೆ ಆ ಸಿಂಹಮುಖಿ ಕಾಲಿನ ಭಾಗದಿಂದ ತನ್ನನ್ನು ತಾನೇ ತಿನ್ನಲು ಪ್ರಾರಂಭಿಸುತ್ತದೆ. ಮೊದಲು ಕಾಲು, ಆನಂತರ ಹೊಟ್ಟೆ, ನಂತರ ಎದೆಯ ಭಾಗ, ಹೀಗೆ ಒಂದೊಂದಾಗಿ ತನ್ನೆಲ್ಲ ದೇಹದ ಭಾಗಗಳನ್ನು ತಾನೇ ತಿಂದು ಮುಗಿಸಿದ ಸಿಂಹಮುಖಿ ಕೊನೆಗೆ ಉಳಿದಿದ್ದ ತನ್ನೆರಡೂ ಕೈಗಳನ್ನು ತಿನ್ನುವುದಕ್ಕೆ ಶುರು ಮಾಡಿಕೊಳ್ಳುತ್ತಾನೆ. ಇನ್ನೇನು ರಕ್ಕಸ ತನ್ನೆರಡೂ ಕೈಗಳನ್ನು ತಿಂದು ಮುಗಿಸಬೇಕು ಎನ್ನುವಷ್ಟರಲ್ಲಿ ಆ ರಕ್ಕಸನಿಗೆ ತಿನ್ನುವುದನ್ನು ನಿಲ್ಲಿಸುವಂತೆ ಪರಮಶಿವನು ಸೂಚಿಸುತ್ತಾನೆ. ಕೊನೆಗೆ ತಿನ್ನದೆ ಉಳಿದಿದ್ದು ಸಿಂಹಮುಖಿ ರಕ್ಕಸನ ಮುಖ ಮಾತ್ರ. ಆ ಸಿಂಹಮುಖಿ ತಿನ್ನದೆ ಉಳಿಸಿದ ಆತನದ್ದೇ ಮುಖಕ್ಕೆ ಪರಮಶಿವ ಕೀರ್ತಿಮುಖ ಎಂಬ ಬಿರುದನ್ನು ನೀಡುತ್ತಾನೆ. ತನ್ನನ್ನು ತಾನು ಇಲ್ಲವಾಗಿಸಿಕೊಂಡ ಈ ರಾಕ್ಷಸನ ಮುಖ ದೇಗುಲಗಳಲ್ಲಿ ಕೀರ್ತಿಮುಖವಾಗಿ ವಿರಾಜಿಸಲಿ ಎಂದು ಆಶೀರ್ವದಿಸಿದನಂತೆ ಶಿವ. ಇದು ಪುರಾಣದಲ್ಲಿ ವರ್ಣಿಸಲ್ಪಟ್ಟಿರುವ ಕೀರ್ತಿಮುಖದ ಕಥೆ. ಗರ್ಭಗುಡಿಯ ಪ್ರಭಾವಳಿಯಲ್ಲಿ ರಾಕ್ಷಸ ಮುಖವನ್ನು ಕೇವಲ ಅಲಂಕಾರಕ್ಕಾಗಿ ಮಾಡಿದ್ದಲ್ಲ, ಈ ಕೀರ್ತಿಮುಖದ ಮೂಲಕ ನಮ್ಮ ಹಿರಿಯರು ಅದ್ಭುತ ಜೀವನ ಪಾಠವನ್ನು ಹೇಳೋದಕ್ಕೆ ಯತ್ನಿಸಿದ್ದಾರೆ. ತನ್ನ ದೇಹವನ್ನು ತಾನೇ ತಿಂದು ಮುಗಿಸಿದ ಆ ಅಸುರನಂತೆ ನಮ್ಮೊಳಗಿನ ಅಹಂಕಾರವನ್ನು ನೀಗಿಸಿಕೊಳ್ಳಬೇಕು, ಆಗ ಮಾತ್ರವೇ ಉನ್ನತಿ ಸಾಧ್ಯ ಎಂಬುದನ್ನು ಈ ಕೀರ್ತಿಮುಖದ ಹಿಂದಿರುವ ಸಂದೇಶ. ಇಂತಹ ಅದ್ಭುತ ಜೀವನ ಸಂದೇಶ ನೀಡುವ ಈ ಕೀರ್ತಿಮುಖ ದೇಗುಲಗಳ ಗೋಡೆಗಳನ್ನು ಅಲಂಕರಿಸಿದ್ದು ಗುಪ್ತರ ಕಾಲದಲ್ಲಿ. ಭಾರತೀಯ ವಾಸ್ತುಶಿಲ್ಪ ಮಾತ್ರವಲ್ಲ, ಬೌದ್ಧರ ವಾಸ್ತುಶೈಲಿಯಲ್ಲೂ ಈ ಕೀರ್ತಿಮುಖವನ್ನು ಬಳಸಲಾಗಿದೆ. ಚೀನಾದಿಂದ ಹಿಡಿದು ದಕ್ಷಿಣ ಏಷ್ಯಾದ ಹಲವು ರಾಷ್ಟ್ರಗಳಲ್ಲಿ ಕೀರ್ತಿಮುಖ ದೇಗುಲಗಳ ವಾಸ್ತುವಿನ್ಯಾಸದ ಒಂದು ಭಾಗವಾಗಿ ಬಳಕೆಯಾಗಿದೆ. ಕಾಕತಾಳೆಯುವೋ ಎಂಬಂತೆ ಭೂಮಿಯ ಆರಂಭ ಕಾಲದಲ್ಲಿ ಭೂಮಿಯ ಸ್ವಚ್ಛತೆಗಾಗಿ ಹುಟ್ಟಿ ಬಂದ ಜೀವರಾಶಿಗಳಲ್ಲಿ ಹಲ್ಲಿಯ ಸಂತತಿಗೆ ಸೇರಿದ್ದ ದೈತ್ಯ ಡೈನೋಸರಸ್ಗಳಿದ್ದವು. ಆಧುನಿಕ ವಿಜ್ಞಾನಿಗಳ ಪ್ರಕಾರ ಭೂಮಿಯನ್ನು ಕಿಂಚಿತ್ತೂ ಬಿಡದೆ ಖಾಲಿ ಮಾಡಿಬಿಟ್ಟವು. ಕಡೆಗೆ ಅವುಗಳು ತಿನ್ನಲು ಏನೂ ಉಳಿಯದಿದ್ದಾಗ ಅವು ನಾಶವಾಗಿದ್ದು ಸಹ ಹೀಗೆಯೇ. ಅವುಗಳ ಹಸಿವು ತಾಳಲಾರದೆ
ಕೀರ್ತಿಮುಖನಂತೆ ತನ್ನಂತೆ ತಾನು ತಿಂದುಕೊಂಡು ಹೋದವು. ತನ್ನ ಬಾಲವನ್ನು ಪ್ರತಿ ಪ್ರಾಣಿಯ ದೇಹವೆಂದು ತಿಳಿದು ತಿನ್ನತೊಡಗಿದವು. ಕಡೆಗೆ ಬಾಲ ಮುಕ್ತಾಯವಾಗಿ ಕರುಳು ತಿನ್ನುವ ಹಂತಕ್ಕೆ ಬಂದಾಗ ಅವುಗಳಿಗೆ ಅರಿವಿಗೆ ಬಂದದ್ದು ತಾವು ತಮ್ಮದೇ ದೇಹವನ್ನು ತಿನ್ನುತ್ತಿದ್ದೇವೆ ಎಂದು. ಹಾಗೆಯೇ ಆಗ ನೋವಿನ ಅರಿವಾಯಿತಂತೆ. ಹೆಚ್ಚಿನ ಡೈನೋಸರ್ಗಳು ತಮ್ಮದೇ ದೇಹದ ಎದೆ ಭಾಗವನ್ನು ಸಹ ತಿಂದು ಮುಗಿಸುತ್ತಿದ್ದವಂತೆ. ಹೀಗೆ ತಮ್ಮ ದೇಹವನ್ನು ತಾವು ತಿಂದುಕೊಂಡು ತಮ್ಮ ಕೆಲಸ ಮುಕ್ತಾಯದ ನಂತರ ನಿರ್ವಾಣ ಹೊಂದಿದ ಆ ಡೈನೋಸರ್ಗಳು ಸಹ ಕೀರ್ತಿಮುಖವನ್ನು ಹೋಲುತ್ತವೆ. ಈ ಕೀರ್ತಿಮುಖದ ವಿಚಾರವಾಗಿ ಬೆಳಕು ಚೆಲ್ಲಿದ ಅಹೋರಾತ್ರನಿಗೆ ನಮಿಸುತ್ತಾ ಧನ್ಯವಾದ ಶೃಂಗಪ್ರಿಯಾ.